students, MBA, Bangalore City, Bangalore Central, Bangalore North, Bangalore South, ಆ ಯೂನಿವರ್ಸಿಟೀಸ್ಗೆಲ್ಲ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ 2016 ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾನೆ. ಆ ಕ್ವಶನ್ ಏನಿದೆ ಅಂತ ಓದೋಣ. ಡಿಟರ್ಮೈನ್ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಇನ್ ಡೈರೆಕ್ಟ್ ಮೆಥಡ್ ದತ್ ಕಂಪನೀಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 30th June 2015 ಆಸ್ ಫಾಲೋಸ್. ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಸೇಲ್ಸ್, ಗೇನ್ ಆನ್ ಸೇಲ್ ಆನ್ ಇನ್ವೆಸ್ಟ್ಮೆಂಟ್, ಇಂಟ್ರೆಸ್ಟ್ ಇನ್ಕಮ್, dividend from subsidiaries, cost of goods sold, depreciation expenses, selling and distribution expenses, interest expenses, loss on sale of plant and machinery, profit before income tax, profit after tax, and everything is given. Next, revised balance sheet accounts details kodidane. Adralli 2015 June and 2014 June anta erdu varshad information kodidane. Debtors net provision for doubtful debts. Okay, so total amount 9,300 and 7,900. Debtors 6,600, 5,300. ಇದರಲ್ಲಿ ಏನ್ ಮೈನಸ್ ಮಾಡಿದ್ದಾರೆ ಅಂದ್ರೆ ಡೌಟ್ಫುಲ್ ಡೆಟ್ಸ್ 1,600 ಮತ್ತೆ 600 ಮೈನಸ್ ಮಾಡಿದ್ದಾರೆ. ಪ್ರೀಪೇಡ್ ಎಕ್ಸ್ಪೆನ್ಸಸ್, ಕ್ರೆಡಿಟಾರ್ಸ್, ಬಿಲ್ಸ್ ಪೇಬಲ್, ಇನ್ಕಮ್ ಟ್ಯಾಕ್ಸ್ ಪೇಯಬಲ್. So selling and administration expenses included bad debts expenses of 1,500 during the year ended June 30th 2015. Total debtors totaling 700 were written off. So required compute net cash flow from operating activities using the indirect method. So now calculate maadbekagirudu bari cash flow from operating activity and the cash from ಆಪರೇಟಿಂಗ್ ಆಕ್ಟಿವಿಟಿ ಮಾತ್ರ ಮಾಡಬೇಕು, ಫುಲ್ ಮಾಡೋ ಹಾಗಿಲ್ಲ. ಹಾಗಾದ್ರೆ ನಾವೇನ್ ಮಾಡಬಹುದು ಅಂದ್ರೆ ಕಂಪ್ಯೂಟೇಷನ್ ಆಫ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಮಾಡ ಆಪರೇಟಿಂಗ್ ಆಕ್ಟಿವಿಟಿ ಇದರಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ನಮಗೆ ನೆಟ್ ಪ್ರಾಫಿಟ್. ಕರೆಕ್ಟಾ? ನೆಟ್ ಪ್ರಾಫಿಟ್ ಈ ವರ್ಷದ್ದು ಎಷ್ಟಿದೆ ಅಂತ ನೋಡೋಣ. ಫಸ್ಟ್ ನೆಟ್ ಪ್ರಾಫಿಟ್ ಸಿ, ಈ ಅವನು ಕೊಟ್ಟಿದ್ದಾರೆ ನೋಡಿ, ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಎಷ್ಟು ಕೊಟ್ಟಿದ್ದಾರೆ ನೋಡಿ, 8,900 rupees ಕೊಟ್ಟಿದ್ದಾರೆ. ಕರೆಕ್ಟಾ? ಫಸ್ಟ್ ನೆಟ್ ಪ್ರಾಫಿಟ್ 8,900 ಅದನ್ನ ತಗೊಂಡ್ಬಿಡ್ಬೇಕಾಗುತ್ತೆ. ಇದಕ್ಕೆ ನಾವು ಏನೇನ್ ಆಡ್ ಮಾಡಬೇಕಾಗುತ್ತೆ ಅಂದ್ರೆ ನಮ್ಗೆ ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಬೇಕು. ಹಾಗಾದ್ರೆ ಯಾವ್ದು ನಾನ್ ಕ್ಯಾಶ್ ಅಂಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್? ಇದಾದ್ದರಿಂದ ಕೆಲವು ಐಟಮ್ಸ್ ಇದೆ, ಅವನ್ನ ನಾವು ಮೈನಸ್ ಮಾಡಬೇಕು, ಅದನ್ನ ನಾನ್ ಕ್ಯಾಶ್ ಇನ್ಕಮ್ಸ್ ಅನ್ನ ಮೈನಸ್ ಮಾಡಬೇಕು. ಒಟ್ಟಿಗೆ ಎರಡು ಕೂಡ ಮೈನಸ್ ಪ್ಲಸ್ ಮೈನಸ್ ಮಾಡ. ಸೊ ದಟ್ ಒನ್ ಶಾರ್ಟ್ ಅಲ್ಲಿ ಓದಿದ ತಕ್ಷಣ ಯಾವ್ದು ಇನ್ಕಮ್ ಯಾವ್ದು ಎಕ್ಸ್ಪೆನ್ಸಸ್ ಅದು ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಅಂತ ಡಿಸೈಡ್ ಮಾಡಬಹುದು. ಈಗ ಫಸ್ಟ್ ಇಂದ ಬಂದ್ರೆ ಸೇಲ್ಸ್ ಬೇಡ ನೋಡಿ. ಗೇನ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್, ನಮ್ಮ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ನ ಸೇಲ್ ಮಾಡಿ ಪ್ರಾಫಿಟ್ ಲಾಸ್ ಕಂಡುಹಿಡಿಯೋದು ಅಲ್ಲ. ಸೊ ಅದಕ್ಕೋಸ್ಕರ ಗೇನ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ನಾನ್ ಆಪರೇಟಿಂಗ್ ಇನ್ಕಮ್ ಆಗಿರೋದ್ರಿಂದ ನಾವು 1,200 rupees ನ ಈ ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ಇನ್ಕಮ್ ಅಂತ ಇದೆ. ನಮ್ಮ ಇನ್ಕಮ್, ನಮ್ಮ ಬಿಸ್ನೆಸ್ ಇನ್ಕಮ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್, ಬಟ್ ನಾಟ್ ಏನದು ಇಂಟ್ರೆಸ್ಟ್ ರಿಸೀವ್ಡ್. ಸೊ ಹಾಗಾದ್ರೆ ಸೊ ಈಗ ಇಂಟ್ರೆಸ್ಟ್ ಇನ್ಕಮ್ ಎಷ್ಟಿದೆ ಅನ್ನೋ ಇಂಟ್ರೆಸ್ಟ್ ಇನ್ಕಮ್ ಎಷ್ಟಪ್ಪ ಇದೆ? ಇಂಟ್ರೆಸ್ಟ್ ಇನ್ಕಮ್ 900 rupees. ಇದು ಕೂಡ ನಾನ್ ಆಪರೇಟಿಂಗ್ ಇನ್ಕಮ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಡಿವಿಡೆಂಡ್ಸ್ ಫ್ರಮ್ ಸಬ್ಸಿಡರೀಸ್ ಅಂತ ಇದೆ. ಸಬ್ಸಿಡರೀಸ್ ಅಂದ್ರೆ ಏನು ಅಂದ್ರೆ ನಮ್ಮ ಕಂಪನಿ, ದೊಡ್ಡ ಕಂಪನಿ, ಇನ್ನೊಂದು ಎರಡು ಚಿಕ್ಕ ಕಂಪನಿದು ಶೇರ್ಸ್ ತಗೊಂಡಿದ್ವಿ, ಆ ಕಂಪನಿ ಈ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ನಮಗ್ ಬಂದಿರತಕ್ಕಂತ ಡಿವಿಡೆನ್ಸ್ ಇದು ಕೂಡ ನಾನ್ ಆಪರೇಟಿಂಗ್ ಆಗುತ್ತೆ. ಸೊ ಅದಕ್ಕೋಸ್ಕರ ಡಿವಿಡೆಂಡ್ ಫ್ರಮ್
subsidiaries ಎಷ್ಟಿದೆಯಪ್ಪ 300 ರುಪೀಸ್. ಇದನ್ನು ಕೂಡ ಆಡ್ ಮಾಡೋಣ. ನೆಕ್ಸ್ಟ್ ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಅಂತ ಇದೆ, ಇದು ಬಿಸ್ನೆಸ್ ಎಕ್ಸ್ಪೆನ್ಸಸ್, ಎಲ್ಲೂ ತಗೊಳಕ್ ಹೋಗ್ಬೇಡಿ. ನೆಕ್ಸ್ಟ್ ಪಾಯಿಂಟ್ ಬಂದು ಡಿಪ್ರಿಸಿಯೇಷನ್ ಎಕ್ಸ್ಪೆನ್ಸಸ್. ಇದು ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಇದನ್ನ ನಾವು ಆಡ್ ಮಾಡೋಣ. ಎಷ್ಟಪ್ಪ ಬರುತ್ತೆ? 6,700 ರುಪೀಸ್ ಇದೆ. ನೆಕ್ಸ್ಟ್ ಸೆಲ್ಲಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ಬಿಸ್ನೆಸ್ ಎಕ್ಸ್ಪೆನ್ಸಸ್ ಎಲ್ಲೂ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ನೋಡಿ, ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಅಂದ್ರೆ ನಾವು ಬಿಸ್ನೆಸ್ ಡೈಲಿ ಮಾಡೋ ಬಿಸ್ನೆಸ್ ಗೆ ಏನಾದ್ರೂ ಇಂಟ್ರೆಸ್ಟ್ ಕೊಟ್ಟಿದ್ರೆ ಅದನ್ನ ನಾವು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತಾನೆ ಕರಿತೀವಿ. ಅರ್ಥ ಆಗ್ತಿದ್ಯಾ? ಈಗ ಒಂದು ಲೋನ್ ತಗೊಂಡಿರ್ತೀವಿ, ಲೋನ್ ಇಂಟ್ರೆಸ್ಟ್ ಕೊಡ್ಬೇಕಲ್ವಾ, ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ತಾನೆ, ಆಪರೇಟಿಂಗ್ ತಾನೆ. ಸೊ ದೇರ್ ಫೋರ್ ಪ್ಲೀಸ್ ಡೋಂಟ್ ಟೇಕ್ ದಟ್. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಲಾಸ್ ಆನ್ ಸೇಲ್ ಆಫ್. ನಾವು ನಮ್ಮ ಬಿಸ್ನೆಸ್ ಏನು ಪ್ಲಾಂಟ್ ಅಂಡ್ ಮೆಷಿನರಿ ಸೇಲ್ ಮಾಡೋದು ಅಥವಾ ಬೈ ಮಾಡೋದು ಅಲ್ಲ. ಸೊ ಅದಕ್ಕೋಸ್ಕರ ಲಾಸ್ ಆನ್ ಸೇಲ್ ಆಫ್ ಮೆಷಿನರಿ 800 ರುಪೀಸ್ ಈಸ್ ಎ ಇನ್ಅಡ್ಮಿಸಿಬಲ್ ಅಥವಾ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇದೆ, ಇನ್ಕಮ್ ಟ್ಯಾಕ್ಸ್ ಇದೆ, ಅವೆಲ್ಲ ಏನು ತಗೊಳಕ್ಕೆ ಹೋಗ್ಬೇಡಿ. ಆಲ್ ಆಫ್ ಯು ಆರ್ ಕ್ಲಿಯರ್? 100%. ಓಕೆ ಫೈನ್. ನಾವು ಈಗ ನೋಡೋಣ, ಟೋಟಲ್ 7,500 ರುಪೀಸ್ ಆಡ್ ಮಾಡಬೇಕು. ಬರೋ ಟೋಟಲ್ ಅನ್ನ 16,400 ಇದನ್ನ ಮೈನಸ್ ಮಾಡಬೇಕು. ಮೈನಸ್ ಮಾಡಿದ್ರೆ 2,400 ಅಲ್ಲಿಗೆ 14,000 ರುಪೀಸ್ ಬರ್ತಾ ಇದೆ. ಕರೆಕ್ಟ್ ಏನಪ್ಪ? ಈಗ ಇದಕ್ಕೆ ಕೆಲವು ಐಟಮ್ಸ್ ನ ಆಡ್ ಮಾಡಬೇಕು. ಯಾವ ಐಟಮ್ಸ್ ನ ಆಡ್ ಮಾಡೋದು ಅಂದ್ರೆ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡ. ಯಾವ್ದು? ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ಯಾವಾಗ ಡಿಕ್ರೀಸ್ ಆಗುತ್ತೆ ಹೇಳ ನಾನು ನೋಡಿ. ವರ್ಕಿಂಗ್ ಕ್ಯಾಪಿಟಲ್ ಯಾವಾಗ ಡಿಕ್ರೀಸ್ ಆಗುತ್ತೆ ಅಂದ್ರೆ ಕರೆಂಟ್ ಅಸೆಟ್ ಡಿಕ್ರೀಸ್ ಆದಾಗ, ಹಾಗೆ ಕರೆಂಟ್ ಲಯಬಿಲಿಟೀಸ್ ಇನ್ಕ್ರೀಸ್ ಆದಾಗ. ಕರೆಂಟ್ ಅಸೆಟ್ಸ್ ಡಿಕ್ರೀಸ್ ಆದಾಗ ಕರೆಂಟ್ ಲಯಬಿಲಿಟೀಸ್ ಇನ್ಕ್ರೀಸ್ ಆದಾಗ. ನಮ್ಗೆ ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟೀಸ್ ಡೀಟೇಲ್ಸ್ ಕೊಟ್ಟಿದ್ದಾನೆ, ಆದ್ರೆ ತುಂಬಾ ಕೇರ್ಫುಲ್ ಆಗಿ ನೋಡ್ಬೇಕು. 2015 ಫಸ್ಟ್ ಕೊಟ್ಟಿದ್ದಾನೆ, 2014 ಆಮೇಲೆ ಕೊಟ್ಟಿದ್ದಾನೆ. ನಾವು ಯಾವಾಗ್ಲೂ ನಾವ್ ಹೆಂಗ್ ಕಂಪೇರ್ ಮಾಡ್ಬೇಕು, 14 ನಲ್ಲಿಂದ 15 ಗೆ ಏನಾಗಿದೆ ಅಂತ ನೋಡ್ಬೇಕು, ಚೇಂಜಸ್ ಹೆಂಗಾಗಿದೆ. ಈಗ ಫಸ್ಟ್ ಇನ್ವೆಂಟ್ರೀಸ್ ಅಂತ ಇದೆ, ಸ್ಟಾಕ್. ಸ್ಟಾಕ್ ಕರೆಂಟ್ ಅಸೆಟ್ ಜಾಸ್ತಿ ಆಗಿದೆ ಕಡಿಮೆ ಆಗಿದೆಯಾ? ಜಾಸ್ತಿ ಆಗಿದೆ ನೋಡಿ. ಕರೆಂಟ್ ಅಸೆಟ್ ಜಾಸ್ತಿ ಆಗಿದ್ರೆ ನಾವೇನ್ ಮಾಡಲ್ಲ, ಆಡ್ ಮಾಡಲ್ಲ. ಕರೆಕ್ಟಾ? ನೆಕ್ಸ್ಟ್ ಪಾಯಿಂಟ್ ನೋಡಿ, ಡೆಟಾರ್ಸ್. ಡೆಟಾರ್ಸ್ 5,300 ಇಂದ 6,600 ಆಗಿದೆ. ಇದನ್ನು ಕೂಡ ಏನು ಇಲ್ಲಿ ಮಾಡಕ್ ಹೋಗ್ಬಿಡಿ, ಯಾಕೆಂದ್ರೆ ಇನ್ಕ್ರೀಸ್ ಆಗಿದೆ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅದು ಕೂಡ ಕರೆಂಟ್ ಅಸೆಟ್, ಅದು ಕೂಡ ಏನಾಗಿದೆ, ಇನ್ಕ್ರೀಸ್ ಆಗಿದೆ, ದಯವಿಟ್ಟು ತಗೊಳಕ್ ಹೋಗ್ಬೇಡಿ. ನೆಕ್ಸ್ಟ್ ಕ್ರೆಡಿಟ್ ಆರ್ಸ್. ಈ ಕ್ರೆಡಿಟ್ ಆರ್ಸ್ ಕರೆಂಟ್ ಲಯಬಿಲಿಟಿ. ಕರೆಕ್ಟಾ? ಇನ್ಕ್ರೀಸ್ ಆಗಿದ್ಯಾ? ಎಸ್, ಇನ್ಕ್ರೀಸ್ ಆಗಿದೆ. ಹಾಗಾದ್ರೆ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ ಏನು ಇಲ್ಲ. ಓಕೆನಾ? ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ನಲ್ಲಿ ಮೊದಲನೇದು ಯಾವ್ದು? ಕ್ರೆಡಿಟ್ ಆರ್ಸ್. ಎಷ್ಟಪ್ಪ ಇನ್ಕ್ರೀಸ್ ಆಗಿದೆ ಹೇಳ್ಬೇಕು ಬೇಕನೆ? 6,800 2,100 ರುಪೀಸ್. ಕರೆಕ್ಟಾ? ನೆಕ್ಸ್ಟ್ ಬಿಲ್ಸ್ ಪೇಯಬಲ್ ಡಿಕ್ರೀಸ್ ಆಗಿದೆ. ಕರೆಕ್ಟ್ ಏನಪ್ಪ? ಡಿಕ್ರೀಸ್ ಆದ್ರೆ ನಮ್ಗೆ ಇಲ್ಲಿ ಬರೋದಿಲ್ಲ. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇಯಬಲ್ ಅದು ಕೂಡ ಡಿಕ್ರೀಸ್ ಆಗಿದೆ, ಎಲ್ಲೂ ತಗೊಳಕ್ ಹೋಗ್ಬೇಡಿ. ಕರೆಕ್ಟಾ? ಅಲ್ಲಿಗೆ ಟೋಟಲ್ ಅಡಿಷನ್ ಐಟಮ್ಸ್ 2,100 ರುಪೀಸ್ ಇದೆ. ನೆಕ್ಸ್ಟ್ ಲೆಸ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ನೋಡಿ, ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಯಾವಾಗ ಆಗುತ್ತೆ ಅಂದ್ರೆ ಕರೆಂಟ್ ಅಸೆಟ್ಸ್ ಜಾಸ್ತಿ ಆದಾಗ, ಹೌದಾ, ಕರೆಂಟ್ ಲಯಬಿಲಿಟೀಸ್ ಕಡಿಮೆ ಆದಾಗ. ಕರೆಕ್ಟ್? ಇದಕ್ಕೆ ಆಪೋಸಿಟ್ ಆಗಿ ಬರುತ್ತೆ. ಈಗ ನಾವು ಕರೆಂಟ್ ಅಸೆಟ್ಸ್ ನೋಡ್ತಾ ಇದ್ವಿ, ಅಲ್ಲಿ ಸ್ಟಾಕ್ ಜಾಸ್ತಿ ಆಗಿದೆ. ಕರೆಕ್ಟಾ? ಸೊ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಇದರಲ್ಲಿ ಇನ್ವೆಂಟ್ರೀಸ್ ಎಷ್ಟು ಜಾಸ್ತಿ ಆಗಿದೆ ಹೇಳಿ? 1,400 ರುಪೀಸ್ ಜಾಸ್ತಿ ಆಗಿದೆ. ನೆಕ್ಸ್ಟ್ ಡೆಟಾರ್ಸ್ ಜಾಸ್ತಿ ಆಗಿದೆ, ಎಷ್ಟು ಜಾಸ್ತಿ ಆಗಿದೆ ಹೇಳಿ? 1,300. ಹಾಗೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ 300. ಕರೆಕ್ಟಾ? ನೆಕ್ಸ್ಟ್ ಕ್ರೆಡಿಟಾರ್ಸ್ ಆಲ್ರೆಡಿ ಆಗಿದೆ. ಬಿಲ್ಸ್ ಪೇಯಬಲ್ ಅದು ಕರೆಂಟ್ ಲಯಬಿಲಿಟಿ ಬರುತ್ತೆ.
ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಏನೇನಾಗಿದೆಯಪ್ಪ ಬಿಲ್ಸ್ ಪೇಬಲ್ ಕರೆಕ್ಟಾ ಬಿಲ್ಸ್ ಪೇಬಲ್ ಎಷ್ಟಪ್ಪ ಕಡಿಮೆ ಆಗಿದೆ 4400 ಕಡಿಮೆ ಆಗಿದೆ ಇನ್ಕಮ್ ಟ್ಯಾಕ್ಸ್ ಪೇಬಲ್ 2800 ಇಂದ 2100 ಆಗಿದೆ ಇನ್ಕಮ್ ಟ್ಯಾಕ್ಸ್ ಪೇಬಲ್ ಎಷ್ಟಪ್ಪ ಇದೆ 700 ರೂಪೀಸ್ ಇದೆ ಕರೆಕ್ಟಾ ಈಗ ಇಷ್ಟು ಟೋಟಲ್ ಮಾಡಿದ್ರೆ 1100 1400 1700 2100 678 ಸೊ ಮೈನಸ್ ವ್ಯಾಲ್ಯೂಸ್ 8100 ಬರ್ತಾ ಇದೆ ಅಲ್ಲಿಗೆ ನೆಟ್ ಅಮೌಂಟ್ ಎಷ್ಟಾಗ್ತಾ ಇದೆ 6000 ರೂಪೀಸ್ ಮೈನಸ್ ವ್ಯಾಲ್ಯೂ ಬರುತ್ತೆ 14000 ಅಲ್ಲಿ 6000 ಹೋದ್ರೆ ಇನ್ನೆಷ್ಟು ಬರುತ್ತೆ 8000 ಬರುತ್ತೆ ನಾವು ಇದನ್ನ ಕ್ಯಾಶ್ ಫ್ರಮ್ ಏನಂತ ಹೇಳ್ಬೋದು ಆಪರೇಟಿಂಗ್ ಆಕ್ಟಿವಿಟಿ ಅಂತ ಹೇಳ್ಬೋದು ಸರ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋವೆಲ್ಲ ಏನು ಮಾಡೇ ಇಲ್ಲ ನೀವು ಅಂತ ಕೇಳಿ ಕೇಳಿದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿರೋ ಐಟಮ್ಸ್ ಒಂದ್ಸರಿ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಅಲ್ಲಿ ಬ್ಯಾಡ್ ಡೆಟ್ಸ್ 1500 ರೂಪಾಯಿ ಇನ್ಕ್ಲೂಡ್ ಆಗಿದೆಯಂತೆ ಒಂದ್ ನಿಮಿಷ ಕೇಳಿಸ್ಕೊಳ್ತೀರಾ ಯಾವಾಗ್ಲೂ ಅಷ್ಟೇ ಬ್ಯಾಡ್ ಡೆಟ್ಸ್ ಬಿಸ್ನೆಸ್ ಅರ್ಥ ಆಗ್ತಿದ್ಯಾ ಈಗ ನಾರ್ಮಲ್ ಆಗಿ ನಾವು ಬಿಸ್ನೆಸ್ ಮಾಡಿದಾಗ ಒಂದಷ್ಟು ಕ್ರೆಡಿಟ್ ಸೇಲ್ಸ್ ಮಾಡಿದಾಗ ಒಂದಷ್ಟು ಜನ ಕಸ್ಟಮರ್ಸ್ ಪ್ರಾಂಪ್ಟ್ ಆಗಿ ಕೊಡೋರು ಇರ್ತಾರೆ ಹೌದಾ ಕೊಡದೆ ಇರೋರು ಇರ್ತಾರೆ ಕೊಡದೆ ಓಡೋಗೋರು ಇರ್ತಾರೆ ಅದು ನಾರ್ಮಲ್ ಆಗಿ ಆಗೋ ಬಿಸ್ನೆಸ್ ನಾವು ಬಿಸ್ನೆಸ್ ನಲ್ಲಿ ಆಪರೇಟ್ ಮಾಡಬೇಕಾದ್ರೆ ಆಗುವಂತ ಎಕ್ಸ್ಪೆನ್ಸಸ್ ಅದನ್ನ ಯಾವುದೇ ಕಾರಣಕ್ಕೂ ಮುಟಕ್ ಹೋಗ್ಬೇಕು ನಿಮ್ ಕನ್ಫ್ಯೂಸ್ ಮಾಡಕ್ಕೆ ಅಂತ ಪಾಯಿಂಟ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಡ್ಯೂರಿಂಗ್ ದ ಇಯರ್ ಎಂಡೆಡ್ ಡೆಟಾರ್ಸ್ ಟೋಟಲಿಂಗ್ 700 ವರ್ ರಿಟರ್ನ್ ಆಫ್ ಅಂತ ಹೇಳಿದ್ದಾರೆ ಯಾಕೆ ರಿಟರ್ನ್ ಆಫ್ ಮಾಡಿದಾನೆ ಅಂತ ಹೇಳಿದ್ರೆ ಇನ್ನೂ ಒಂದಷ್ಟು ಡೆಟಾರ್ಸ್ ಏನಾಗ್ತಾ ಇದೆಯಂತೆ ಬ್ಯಾಡ್ ಡೆಟ್ ಆಗಿದೆ ಅಂತ ಹೇಳಿದ್ದಾರೆ ಬ್ಯಾಡ್ ಡೆಟ್ ಆಗಿರೋದ್ರಿಂದ ನಾವು ರಿಟರ್ನ್ ಆಫ್ ಮಾಡಲೇಬೇಕಾಗುತ್ತೆ ಅದನ್ನು ಕೂಡ ಅಡ್ಜಸ್ಟ್ಮೆಂಟ್ ಕೂಡ ಏನು ಟಚ್ ಮಾಡೋದಕ್ಕೆ ಹೋಗ್ಬೇಕು ಆಲ್ ಆಫ್ ಯು ಗಾಟ್ ಇಟ್ ಅರ್ಥ ಆಯ್ತಾ ಇದನ್ನ ಕಾಪಿ ಮಾಡಿ ಇದಕ್ಕೆ 15 ಮಾರ್ಕ್ಸ್ ಕೇಸ್ ಸ್ಟಡಿನ